ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿನ ದಿನ ಸಂತಪುರ ಹೋಗ್ಲಿ ಸ್ನೇಹಿತರೆ, ಹೋಗ್ಲಿ ವಿತ್ ಸ್ನೇಹಿತರೆ ಯಜಮಾನರು ಕೂತಿದ್ದಾರೆ ಇಲ್ಲಿ. ಅಂದ್ರೆ ಅವ್ರ ಸಮಸ್ಯೆಗಳು ಏನು, ಮುಂದೆ ಯಾವ ಒಂದು ಅಭ್ಯರ್ಥಿ ಈ ಕ್ಷೇತ್ರದಿಂದ ಗೆಲ್ಬಹುದು ಅನ್ನೋ ಒಂದು ಅವರ ಅಭಿಪ್ರಾಯವನ್ನ ಕೇಳೋಣ. ತಾತ ನಮಸ್ಕಾರ. ಹಳ್ಳಿ ಗೊಂಟ ಇಲ್ಲ, ಊರಿಲ್ಲ, ನಾಡಿ ಇಲ್ಲ, ನಾಡಿಗಳಿಲ್ಲ, ಒಂದ್ ಊರು ದುಸ್ತು ಇಲ್ಲ. ಇಂಥವೆಲ್ಲ ಏನಾದ್ರ ಸಮಸ್ಯೆ ಮಾಡಿ ಇದು ಮಾಡಿ ಊರಾಗೋದ್ರೆಲ್ಲ ಜಾಳಿ ತಿಪ್ಪಿ ಇಂಥವ್ ಅಂಥವ್ ಎಲ್ಲ ನಾಡಿ ಇಲ್ಲ, ರೋಡ್ ಇಲ್ಲ, ಇಂಥವೆಲ್ಲ ಸಮಸ್ಯೆ ಅವ. ಯಾರು ಮಾಡ್ತಾರ, ಯಾರು ಮಾಡೋದಿಲ್ಲ ಮಟ್ಟ. ಮತ್ತ ಓಟ್ ಹಾಕಬೇಕಾರ ಮತ್ತ ಹೆಂಗ ಎಲ್ಲ ಮಾಡ್ತಾ ಅಂತಾರ ಸರ್? ಅಷ್ಟ ಪವರ್ ಇರ್ತದೆ ಮಾಡ್ರಿ, ಯಾರು ತಿಂಬಲ್ಲು. ನಾವು ಯಾರು ಯಾರು ಓಟ್ ಹಾಕಸ್ತಾನ ನೀ ಹುಟ್ಟಿದ ಅಂತವ್ರ ಅಷ್ಟೇ ಆಯ್ತಂದ್ರೆ ಮುಗಿತಾವ್. ಈಗ ಮತ್ ನೆಕ್ಸ್ಟ್ ಚುನಾವಣೆ ಐತಲ್ಲ, ಅವಾಗಾದ್ರೂ ಎಚ್ಚೆತ್ಕೊಳ್ತೀರ ಅಂತ ಬಂದ್ರೆ ರೈತರಿಗೆ ಏನು ಕಿಮ್ಮತ್ತೇ ಇಲ್ಲ. ರೈತರಿಗೆ ಮದ್ದು ಸಿಗಲ್ಲ ಜಲ್ದಿ, ಏನ್ ಏರಿಸಿ ಗೊಬ್ಬರ ಸಿಕ್ಕಿಲ್ಲ. ಮತ್ತ ಚವಾಣ್ ಅವ್ರ ಸಚಿವರು ಅದಾರಲ್ಲ, ಏನ್ ಕಂಪೌಂಡ್ ಇಲ್ಲ ಚವಾಣ್ ಇರ್ಲಿ ಸಿದ್ದರಾಮಯ್ಯ ಅವ್ರಿಗೆ ಯಾರು ಕೊಳ್ಕೊಂಡು ಬೇರೆ ರಾಜಕೀಯ ಅಷ್ಟೇ. ರೈತರು ಈಗ ರೈತರಿಗೆ ಬಹಳ ಅನ್ಯಾಯ ಇದ್ರಿ. ಕಂಪೌಂಡ್ ಇಲ್ಲ, ಒಂದ್ ಸಾಳಿಗೆ ಒಂದ್ ಸಾಳಿ ಸಂಕ್ಷನ್ ಆಗುತ್ತಾ ಇಲ್ಲ, ಸಾಲಿ ಸರಿ ಇಲ್ಲ, ಸಾಳಿ ಸರಿ ಇಲ್ಲ. ಯಾವ್ದು ನಾಗೂರ್ಗಿ, ಯಾವ್ದು ನಾಗೂರ್ಗಿ, ನಾಗೂರ್ಗಿ ಅಂತ ನಿಮ್ ಗ್ರಾಮ ಪಂಚಾಯತ್ ಯಡಗಾಪುರ. ಮತ್ತೆ ನೀವು ಕೇಳಿದಿಲ್ಲ ಸರ್ ನಿಮ್ ಗ್ರಾಮ ಪಂಚಾಯತ್ ಅವ್ರಿಗೆ. ಮತ್ತೆ ನಿಮ್ ಗ್ರಾಮ ಪಂಚಾಯತ್ ನೀವು ಬರ್ಕೊಂಬರ್ರಿ, ನಾವು ಹಾಕ್ತೇವೆ ಅಂತ ಹಾಕಿ. ಎಂತದ ಪಾಣಿ ತಕೊಳ್ರಿ, ಪಾಣಿ ತಕೊಳಕ್ ಹೋದ್ರ ನಿಂದ್ರ ಅಂತ ಹೋಗಿ ಹೋಗಿ ಇವ್ರು ಚಪ್ಪಲಿ ಆಡ್ಲತ್ತ. ನೀವು ತಹಸೀಲ್ದಾಗ ಇಷ್ಟ ಅಷ್ಟು ಗದ್ದರಿ ನಾನು ಮಿಂಡಿದಾಗಿಲ್ಲ, ತಹಸೀಲ್ದಾಗ ಬಹಳ ಗದ್ದರಿ ಅದ. ನಿಮ್ ಸಮಸ್ಯೆ ಕೊಟ್ಟ ಅವ್ರು ರೆಸ್ಪಾನ್ಸೇ ಮಾಡೋದಿಲ್ಲ. ರೆಸ್ಪಾನ್ಸ್ ಅಲ್ಲಿ ಏನಿಲ್ಲ ಅಲ್ಲಿ, ಆಕಾಶ ದುಡ್ಡು ಕೊಟ್ರೆ ಮಾಡ್ತಾರೆ, ದುಡ್ಡು ಕೊಟ್ಟರು ಒಳಗೊಳ ಮಾಡ್ತಾರೆ, ಬೇಗ ಮಾಡ್ತಾರೆ, ದುಡ್ಡು ಕೊಟ್ಟು ಅಷ್ಟೇ ಮಾಡ್ತಾರೆ. ಭ್ರಷ್ಟಾಚಾರನೇ ಇಲ್ಲ ಅಂತಾರ, ಭ್ರಷ್ಟಾಚಾರನೇ ಇಲ್ಲ ಅಂತಾರಲ್ಲ ಸರ್ ಎಲ್ಲರೂ. ಸ್ನೇಹಿತರೆ ತುಂಬಾ ಬೇಜಾರಾಗಿತ್ತು. ಯಾಕಪ್ಪ ಅಂತಂದ್ರೆ ಯಾರು ರೆಸ್ಪಾನ್ಸೇ ಮಾಡ್ತಾ ಇದ್ದಿಲ್ಲ, ಎಲ್ಲ ಹಳ್ಳಿ ಜನರು ಹೆದರ್ತಾ ಇದ್ರು. ಅದ್ರೊಳಗೆ ಯಾರೋ ಇಲ್ಲಿ ಪಕ್ಕದಳ್ಳಿಯವ್ರು, ಇಲ್ಲಿ ಸಂತೆ ಇತ್ತು, ಸಂತಪುರ ಅಂತ ಇದು, ಇಲ್ಲಿ ಸಂತೆ ಇತ್ತು. ಸಂತೆಗೆ ಬಂದಂತ ಇಲ್ಲಿ ಪಕ್ಕದ ಊರಿನವರು ಒಂದು ಹೋಟೆಲಲ್ಲಿ ಹೋದೆ, ಅಲ್ಲಿ ಯಾರು ಸಿಗ್ತಾರೆ ಅಂತ ಅಲ್ಲಿ ಪಾಪ ಅವರು ನನಗೆ ಊಟನೂ ಕೊಡಿಸಿ ಆಮೇಲೆ ಈಗ ಅವ್ರ ಹಳ್ಳಿ ಕರ್ಕೊಂಡು ಹೊಂಟಿದ್ದಾರೆ. ಅವ್ರ ಹಳ್ಳಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತೆ, ಅದನ್ನು ಎಷ್ಟು ವರ್ಷ ಆದರೆ ಇನ್ನಿವರೆಗೂ ತೀರಿಸಿಲ್ಲ ಅಂತ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದರು, ಭಾಳಷ್ಟು ಚೆನ್ನಾಗಿ ಮಾತಾಡಿದರು, ಪಕ್ಷಾತೀತವಾಗಿ ಮಾತಾಡಿದರು. ಆ ರೀತಿಯಾಗಿ ಮಾತಾಡೋ ಅಂತ ಇರ್ಬೇಕು ನಮಗೆ. ಹಾಗಾಗಿ ಅವ್ರ ಊರಿಗೆ ಹೊರಟಿದ್ದೇವೆ.